मद्दूरु तालूकु कानून सेवेगळा समिति वकीलर संघ हागू सार्वजनिक शिक्षण इलाखेगळ सहयोगदल्ली इंदु भाषा सौहार्दता दिनद अंगवागी कानूनु अरिवु कार्यक्रमवन्न मद्दूरिन पूर्ण प्रज्ञा कॉन्वेंट आवरणदल्ली आचरिसलायितु। कार्यक्रमवन्न मद्दूरिन अपर हिरिय सिविल मत्तु जेएमएफसि न्यायाधीशरद श्री सर्फराज हुसेन कित्तूर्रवरु उद्घाटिसिदरु। नंतर मातनाडिद अवरु देवरु मत्तु गुरु इब्बरल्लि मोदलु नमिसुवुदु गुरुगळिगे एंब कबीरर वाणियन्न कार्यक्रमदल्लि भाषा शिक्षक अर्पिसिदरु। जाति मत धर्म भाषे समाज कलहगळु हेच्चागुत्तिवे। भाषे बेरेयादरू भाव वंदे। भाषा तारतम्यतेयिंद इंदु नम्म अमूल्य जीवनवन्न व्यर्थ माडिकोळ्ळुत्तिद्देवे। भाषा तारतम्यते माडदे एल्लरू प्रीति सौहार्दतेयिंद जीवन नडेसबेकु एंदरु। नम्म देशदल्लि कोमु गल्भेगळु भाषद आधारद मेले गल्भेगळु भिन्न अभिप्रायगळ मेले हलवारु गल्भेगळु आगता इदे। ನಮಗೆಲ್ಲ ಗೊತ್ತಿರೋ ಹಾಗೆ ಹುಟ್ಟುತ್ತಾ ಹುಟ್ಟುತ್ತಾ ನಾವು ಹುಟ್ಟಿದಾಗೆಲ್ಲ ನಾವು ಒಂದೇ ಒಂದು ನಮ್ಮಲ್ಲಿ ಇರೋ ಕಾಮನ್ ಏನು ನಾವು ಮಾನವರು ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಬೆಳೀತಾ ಬೆಳೀತಾ ಆ ಭಾಷೆಯವರು ಈ ಮತದವರು ಆ ಜಾತಿಯವರು ಮಣ್ಣು ಮಸಿ ಅಂತ ನಾವು ತುಂಬಾ ಭಿನ್ನ ಭಾವಗಳನ್ನು ಬೆಳೆಸ್ಕೊಂಡು ಬಿಟ್ಟಿದ್ದೀವಿ। ಅಟ್ ದ ಎಂಡ್ ಆಫ್ ದ ಡೇ ನಾವು ಯೋಚನೆ ಮಾಡಬೇಕಾದ್ರೆ ಇದು ನಮ್ಮ ಲೈಫ್ ಇರೋದು ಏನೋ ಏನೋ ನೀರಿನ ಮೇಲೆ ಒಂದು ಗುಳ್ಳೆ ಇದ್ದ ಹಾಗೆ ಅಂತ ನಾಳೆ ಸತ್ತರೆ ಯಾರು ಏನು ಕೇಳೋದಿಲ್ಲ अय्यो पाप सत्सोद अंत हेतर हो भाषे सत्सोद भाषे जाति सत्सोद अंत यारू कहोदी नमेंगे भगवंत भगवंत नंबर भगवंत नमेंगे नमेंगे लाइफ को नमकाश मानव जीवन ऐन को मुख्य भाषणकाररद चिक्कांकनहळ्ळिय सरकारी पदवी पूर्व कॉलेज कन्नड भाषा उपन्यासक रमेश भाषा सामरस्य इंदिन समाज औचित्य तत्काल तुर्तु भारत वैविध्य भाषे संस्कृत विश्व प्रत्येक निल्लुत्तदे। ताई मत्तु ताई नुडी यावत्तु श्रेष्ठ आदरे ताई भाषेयन्न प्रीतिसबेकु अन्य भाषेगळन्न गौरविसबेकु एंदरु। ಅವಕ್ಕೆ ಆಲ್ಟರ್ನೇಟ್ ಇಲ್ಲ। ತಾಯಿ ನುಡಿ ತಾಯಿ ತಕ್ಷಣ ತಾಯಿಯ ನುಡಿ ನನ್ನ ನೊಟ್ಟೊಟ್ಟಿಗೆ ಬರ್ತಾ ಹೋಗುತ್ತೆ। ಆದರೆ ಅದನ್ನ ಮೀರಿ ನಾವು ಸೌಹಾರ್ದತೆಯನ್ನು ಬೆಳೆಸ್ಕೊಳ್ಳೋದೇ ನಮ್ಮ ಮುಂದಿರುವ ದೊಡ್ಡ ಚಾಲೆಂಜ್। ಇವತ್ತಿಗಂತೂ ಡಿಸೆಂಬರ್ 5 ರ ಕಿಚ್ಚು ಈಗಾಗಲೇ ಹತ್ತುತ್ತಾ ಇದೆ। ಯಾಕೆ ಈ ಸ್ಥಿತಿಯನ್ನು ನಾವು ತಲುಪ್ತಾ ಇದೀವಿ ಅನ್ನೋದಕ್ಕೆ ಈ ಕಾರ್ಯಕ್ರಮ ಹೆಚ್ಚು ಅರ್ಥಗರ್ಭಿತ ಆಗ್ತಾ ಇದೆ। ಬೆಳಗಾಂನಲ್ಲಿ ಮರಾಠಿಗರು ಕನ್ನಡಿಗರು ಕಿತ್ತಾಡ್ಕೊಳ್ತಾ ಇದೀವಿ। ಹೊಸೂರಿನಲ್ಲಿ ತಮಿಳಿಗರು ಕರ್ನಾಟಕರು ಕಿತ್ತಾಡ್ಕೊಳ್ತಾ ಇದೀವಿ। ಬಾಗೇಪಲ್ಲಿ ಹೋದ್ರೆ ಅಲ್ಲಿ ತೆಲುಗರು ಮತ್ತು ಕನ್ನಡಿಗರು ಕಿತ್ತಾಡ್ಕೊಳ್ತಾ ಇದೀವಿ। ನೀವು ಮಂಜೇಶ್ವರಕ್ಕೆ ಹೋದ್ರೆ ಕಾರವಾರದ ಆ ಭಾಗಕ್ಕೆ ಹೋದ್ರೆ ಅಲ್ಲಿ ಮತ್ತೆ ನಾವು ಕೊಂಕಣಿಗಳು ಕನ್ನಡಿಗರು ಕಿತ್ತಾಡ್ಕೊಳ್ತಾ ಇದೀವಿ। ಇನ್ ಬೆಂಗಳೂರಿನ ಮಧ್ಯಭಾಗಕ್ಕೆ ಬಂದ್ರೆ ಎಲ್ಲರೂ ಸೇರಿ ಕಿತ್ತಾಡ್ಕೊಳ್ತಾ ಇದೀವಿ। ಇತ್ತೀಚೆಗೆ ಬಿಹಾರಿಗಳು ಕೂಡ ಹೆಚ್ಚಾಗಿದ್ದಾರೆ। ಇವೆಲ್ಲದರ ಮಧ್ಯೆ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ? ಇದನ್ನ ನಾವು ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದೀವಾ ಅಥವಾ ಸಮಾಜದಲ್ಲಿ ಜನರಿಗೆ ತಿಳಿ ಹೇಳ್ತಾ ಇದೀವಾ? ಈ ಮೂಲಕ ಜಾಗೃತಿ ಆಗ್ತಾ ಇದೆಯಾ ಅನ್ನೋದು ದೊಡ್ಡ ಚಾಲೆಂಜ್ ಆಗಿ ಇವತ್ತು ನಮ್ಮ ಮುಂದೆ ನಿಂತಿದೆ। ವಸುದೈವ ಕುಟುಂಬಕಂ। ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹದೇವ್ ವಹಿಸಿದರು। ಭಾಷಾ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮರಳಿಗ ಅವರು ಪ್ರಾರ್ಥನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು। ನಾರಾಯಣ ಕನ್ನಡ ಭಾಷಾ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೆ ಹೊನಲಗೆರೆ ಅವರು ಸ್ವಾಗತಿಸಿದರು। ಮುಖ್ಯ ಅತಿಥಿಗಳಾಗಿ ಆದಿತ್ಯ ಆರ್ ಕಲಾಲ್, ಎರಡನೇ ಅಪರ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಮದ್ದೂರು, ನಟರಾಜ್ ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರು ಮದ್ದೂರು, ಶ್ರೀ ಆರ್ ಕೆಂಪೇಗೌಡರವರು ಉಪಾಧ್ಯಕ್ಷರು, ವಕೀಲರ ಸಂಘ ಮದ್ದೂರು, ಇನ್ನಿತರ ಗಣ್ಯರು ಹಾಗೂ ತಾಲೂಕಿನ ಎಲ್ಲ ಭಾಷಾ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು।